ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಿಲ್ವ? ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ನಕ್ಸಲ್ ಕಾರ್ಯಾಚರಣೆ ನಡೆದಿದೆ. 19 ವರ್ಷದ ಬಳಿಕ ನಕ್ಸಲ್ ಆಪರೇಷನ್ ನಡೆದಿದ್ದು, ಸಾಕೇತ್ ರಾಜನ್ ಹತ್ಯೆ ಬಳಿಕ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದಾರೆ. ಉಡುಪಿ ಹಾಗೂ ಚಿಕ್ಕಮಗಳೂರು ದಟ್ಟಾರಣ್ಯ ಅರಣ್ಯದಂಚಿನ ಗ್ರಾಮಗಳಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಆರಂಭವಾಗಿದ್ದರ ಬಗ್ಗೆ ಮಾಹಿತಿ ಪಡೆದ ನಕ್ಸಲ್ ನಿಗ್ರಹ ಪಡೆ ಕಾರ್ಯಾಚರಣೆಗೆ ಇಳಿದಿತ್ತು. ಕಳೆದ 15 ದಿನಗಳಿಂದ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ನಿನ್ನೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದ ನಕ್ಸಲ್ ನಿಗ್ರಹ ಪಡೆ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎಂಬಾತನನ್ನ ಎನ್ಕೌಂಟರ್ ಮಾಡಿದೆ. ಇನ್ನು 3 ನಕ್ಸಲರು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆದ ನಕ್ಸಲರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಉಡುಪಿ ಜಿಲ್ಲೆಯ ಪೀತಬೈಲ್ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಕಬ್ಬಿನಾಲೆ ಮೂಲದವನಾಗಿದ್ದು ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದಿಂದ ನಕ್ಸಲ್ ಚಳವಳಿಗೆ ಧುಮುಕಿದ್ದ ವಿಕ್ರಮ್ ಗೌಡ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವ ವಹಿಸಿದ್ದ. 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರುವ ವಿಕ್ರಮ್ ಗೌಡ ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಪರಾರಿಯಾಗಿದ್ದ. ಕಳೆದ ವರ್ಷ ಕೇರಳ ಪೊಲೀಸರಿಗೂ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿ ಕೇರಳದಲ್ಲಿ ಅಡಗಿದ್ದ. ಕೇರಳದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಆರಂಭವಾಗ್ತಾ ಇದ್ದಂತೆ ರಾಜ್ಯಕ್ಕೆ ಕಾಲಿಟ್ಟಿದ್ದ. ಸದ್ಯ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಎನ್ಸಿಎಫ್ ಕೂಂಬಿಂಗ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಉಡುಪಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾ ಇದ್ದಂತೆ ಕಾಫಿನಾಡಲ್ಲಿ ಎಎನ್ಎಫ್ ಪೊಲೀಸರು ತೀವ್ರ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ವಾರದ ಹಿಂದಷ್ಟೇ ಕಾಡಂಚಿನ ಕುಗ್ರಾಮಕ್ಕೆ ಬಂದಿದ್ದ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಕೊಪ್ಪ ತಾಲೂಕಿನ ಕಡೆಗುಂದಿ ಗ್ರಾಮಕ್ಕೆ ಬಂದು ಹೋಗಿದ್ದರು. ಮುಂಡಗಾರು ಲತಾ ಜಯಣ್ಣ ಸುಬ್ಬೇಗೌಡ ಎಂಬುವರ ಮನೆಯಲ್ಲಿ ಊಟ ಮಾಡಿ ಗನ್ ಬಿಟ್ಟು ಹೋಗಿದ್ದರು. ಈ ಹಿನ್ನೆಲೆಯಲ್ಲಿ 1 ವಾರದಿಂದಲೂ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಮತ್ತಷ್ಟು ಚುರುಕು ಪಡ್ಕೊಂಡಿದೆ. ಇನ್ನು ಇತ್ತ ಶಿವಮೊಗ್ಗ ಸಾಗರ ತಾಲೂಕಿಗೂ ನಕ್ಸಲರು ಬಂದು ಹೋಗಿದ್ದರು ಬಗ್ಗೆ ಮಾಹಿತಿ ಇದೆ. 2 ತಿಂಗಳ ಹಿಂದೆ ಮುರಳಿ ಮರಾಠೆ ಬಳಿ ನಕ್ಸಲ್ ಪ್ರತ್ಯಕ್ಷ ಆಗಿದ್ರು ಅಂತ ಹೇಳಲಾಗಿತ್ತು. ದಾರಿಹೋಕನನ್ನು ಅಡ್ಡಗಟ್ಟಿ ಹಣ ನೀಡುವಂತೆ ನಕ್ಸಲರ ತಂಡ ಬೆದರಿಕೆ ಹಾಕಿತ್ತು ಅನ್ನೋ ಮಾಹಿತಿ ಇದೀಗ ಹೊರಬಿದ್ದಿದೆ. ಹಣ ಇಲ್ಲ ಎಂದ ದಾರಿಹೋಕನಿಗೆ ಈ ಬಗ್ಗೆ ಯಾರಿಗೂ ಹೇಳದಂತೆ ನಕ್ಸಲ್ ಬಿಟ್ಟು ಕಳಿಸಿದ್ರು ಎನ್ನಲಾಗಿತ್ತು. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪೊಲೀಸರು ನಕ್ಸಲರ ಭೇಟಿ ಬಗ್ಗೆ ಪೂರಕ ಮಾಹಿತಿ ಇಲ್ಲ ಅಂತ ಹೇಳಿದರು. 19 ವರ್ಷಗಳ ಬಳಿಕ ಹಸಿರ ಕಾನನದ ಮಧ್ಯೆ ಕೆಂಪು ಉಗ್ರರ ರಕ್ತ ಚೆಲ್ಲಿದೆ. 2005 ಫೆಬ್ರವರಿ 5ರಂದು ನಕ್ಸಲ್ ನಾಯಕ ಸಾಕೇತ್ ರಾಜನ್ನ ಕೊಪ್ಪ ತಾಲೂಕಿನ ಮೆಣಸಿನ ಹಾಡಿಯಾದಲ್ಲಿ ಎನ್ಕೌಂಟರ್ ಮಾಡಲಾಗಿತ್ತು. ಸಾಕೇತ್ ರಾಜನ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಂಎ ಗೋಲ್ಡ್ ಮೆಡಲಿಸ್ಟ್, ದಕ್ಷಿಣ ಭಾರತದ ಕೆಂಪು ಉಗ್ರರ ಪಿತಾಮಹ ಕೂಡ ಹೌದು. 17 ವರ್ಷಗಳ ಬಳಿಕ ಪೊಲೀಸರ ದೊಡ್ಡ ಬೇಟೆಯಾಗಿದ್ದ ಈ ಸಾಕೇತ್ ರಾಜನ್ನ 2005ರಂದು ಎನ್ಕೌಂಟರ್ ಮಾಡಲಾಗಿತ್ತು. ನಕ್ಸಲ್ ನಿಗ್ರಹ ದಳದ ಮುಖಾಮುಖಿಯಾದಾಗ ಗನ್ ಸ್ಟ್ರಕ್ ಆಗಿತ್ತು. ಈ ವೇಳೆ ಎಎನ್ಎಫ್ ಪೊಲೀಸರ ಗುಂಡಿಗೆ ಸಾಕೇತ್ ರಾಜನ್ ಬಲಿಯಾಗಿದ್ದ. ಇದೀಗ ಸಾಕೇತ್ ರಾಜನ್ ಬಳಿಕ ನಕ್ಸಲ್ ನಾಯಕನಾಗಿದ್ದ ವಿಕ್ರಮ್ ಗೌಡನನ್ನ ಪೊಲೀಸರು ಹೊಡೆದುರುಳಿಸಿದ್ದಾರೆ. ಹೆಬ್ರಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎಎನ್ಎಫ್ ತಂಡ ಸ್ಥಳ ಮಹಜರನ್ನು ಕೂಡ ನಡೆಸಿದೆ. ಉಡುಪಿಯ ಹೆಬ್ರಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಈ ಮೂಲಕ 19 ವರ್ಷಗಳ ಬಳಿಕ ಮಲೆನಾಡು ಕರಾವಳಿಯಲ್ಲಿ ಗುಂಡಿನ ಮೊರೆತ ಕೇಳಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ನಿನ್ನೆ ಸಂಜೆ ಎನ್ಕೌಂಟರ್ ಆಗಿದೆ, ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದ್ದಾರೆ, ನಕ್ಸಲರು ದಾಳಿ ಮಾಡಿದಾಗ ಪೊಲೀಸರು ಪ್ರತಿದಾಳಿ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ವಿಕ್ರಮ್ ಗೌಡ ತಲೆ ತಪ್ಪಿಸಿಕೊಂಡಿದ್ದ. ವಿಕ್ರಮ್ ಗೌಡ ಜೊತೆಗಿದ್ದ 2-3 ಓಡಿ ಹೋಗಿದ್ದಾರೆ. ಎಸ್ಕೇಪ್ ಆದವರಿಗಾಗಿ ಶೋಧ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ಸುನೀಲ್ ಕುಮಾರ್ ಮಾತನಾಡಿ, ಸರ್ಕಾರ ಪೊಲೀಸರ ಕಾರ್ಯಾಚರಣೆಯನ್ನು ಸ್ವಾಗತಿಸುತ್ತೇನೆ. ನಮ್ಮ ಅವಧಿಯಲ್ಲಿ ನಕ್ಸಲ್ ಚಟುವಟಿಕೆಯನ್ನು ಮಟ್ಟ ಹಾಕಿದ್ವಿ. ಇವರೆಲ್ಲ ಹೊರ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿದ್ದರು. 1.5 ವರ್ಷದಿಂದ ಮತ್ತೆ ನಕ್ಸಲ್ ಚಟುವಟಿಕೆ ಶುರುವಾಗಿದೆ. ಸರ್ಕಾರ ನಗರ ನಕ್ಸಲ್ಗಳ ಚಟುವಟಿಕೆಗಳನ್ನು ಮಟ್ಟ ಹಾಕಬೇಕು ಅಂತ ಹೇಳಿದರು. ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಇವರು ಅವರನ್ನು ಹುಡ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರು ಬಂದು ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಯಿತು ಅಂತೇಳಿ ಎನ್ಕೌಂಟರ್ ಆಗಿದೆ. ಮೈಸೂರು ಮೂಡಾಸೈಟ್ ಹಗರಣದ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಲೋಕಾಯುಕ್ತ ತನಿಖೆ ಕೊನೆಯ ಹಂತವನ್ನು ತಲುಪಿದ್ದು, ಸಿಎಂ ಪತ್ನಿಗೆ 14 ಸೈಟ್ ಕೊಟ್ಟ ಮಾಜಿ ಆಯುಕ್ತ ನಟೇಶ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಇವತ್ತು ಬೆಳಗ್ಗೆ ಮೈಸೂರು ಲೋಕಾಯುಕ್ತ ಪೊಲೀಸರ ಕಚೇರಿಗೆ ಆಗಮಿಸಿದ ನಟೇಶ್ ಮಾಧ್ಯಮಗಳ ಮೇಲೆ ಹೌಹಾರಿದ್ದಾರೆ. ನನ್ನನ್ನೇಕೆ ವಿಡಿಯೋ ಮಾಡ್ತಿದ್ದೀರಾ, ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಾ ಅಂತ ಗರಂ ಆಗಿದ್ದಾರೆ. ನಟೇಶ್ ಕೋಪ ಇಷ್ಟಕ್ಕೆ ನಿಂತಿಲ್ಲ, ತಾವು ತಂದಿದ್ದಂತಹ ದಾಖಲೆಗಳನ್ನು ಟೇಬಲ್ ಮೇಲೆ ಕುಕ್ಕಿದ್ದಾರೆ. ಇನ್ನು ಮೂಡಾ ಕೇಸ್ನಲ್ಲಿ ನಟೇಶ್ ಪಾತ್ರ ದೊಡ್ಡದಿದೆ. ಮೂಡಾ ಸಭೆ ಮಾಡಿದ್ದು, ಸೈಟ್ ಹಂಚಿದ್ದು, ಖಾತೆ ಮಾಡಿಸಿದ್ದು ಎಲ್ಲವೂ ಕೂಡ ನಟೇಶ್ ಅವಧಿಯಲ್ಲಿಯೇ. ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇತ್ತ ಅಥವಾ ಇಲ್ವಾ ಎಂಬುದರ ಸಾಬೀತಿಗೆ ನಟೇಶ್ ಹೇಳಿಕೆ ಬಹಳ ಮುಖ್ಯವಾಗಿದೆ. ಖುದ್ದು ತಾವೇ ಮನೆ ಹೋಗಿ ಸಿಎಂ ಪತ್ನಿಗೆ ಪರಿಹಾರಕ್ಕೆ ಒಪ್ಪಿಸಿದ್ದೇನೆ ಅಂತೇಳಿ ನಟೇಶ್ ಹೇಳಿದ್ರು. ನಟೇಶ್ ವಿಚಾರಣೆ ಸರಿಯಾಗಿ ನಡೆದ್ರೆ ಸಿಎಂ ಪ್ರಭಾವ ಸಾಬೀತಾಗುತ್ತೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ.
ನಟೇಶ್ ಮತ್ತು ದಿನೇಶ್ ಇವರಿಬ್ಬರು ಏನಿದ್ದಾರೆ, ಅದು ಇವರು ಪಾರ್ವತಿಯವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸೋಂಥದ್ದು, ಅದು ಇದ್ರ ಬಗ್ಗೆ ಒಪ್ಪಿಸೋಂಥದ್ದು ಇದೆಯಲ್ಲ, ಇದರಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯರ ಪ್ರಭಾವ ಇದು ಹೇಗೆ ಬೀರಿದೆ. ಅವರ ಪ್ರಭಾವದ ಮೇಲೆ ಇವರು ಹೇಗೆ ತಮ್ಮ ಕರ್ತವ್ಯ ಕರೆದು ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮೂಡಾದ ಮತ್ತೊಬ್ಬ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ನನ್ನ ಅವಧಿಯಲ್ಲಿಯೇ ಸಿಎಂ ಪತ್ನಿಗೆ ಬದಲಿ ಭೂಮಿಯನ್ನು ಕೊಡಲಿಕ್ಕೆ ತೀರ್ಮಾನಿಸಲಾಗಿತ್ತು, ಆದರೆ ಅವರು ಒಪ್ಪಿರಲಿಲ್ಲ ಅಂಥೇಳಿ ಮೂಡಾ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಹೇಳಿದ್ದಾರೆ. ನಾನು ಸಿಎಂ ಆಗಿರೋದ್ರಿಂದ ಬದಲಿ ನಿವೇಶನ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಆದರೆ ನಮ್ಮ ಅವಧಿ ಮುಗಿದ ಬಳಿಕ ಮುಂದೇನಾಯ್ತೋ ಗೊತ್ತಿಲ್ಲ ಅಂಥೇಳಿ ಧ್ರುವಕುಮಾರ್ ಹೇಳಿದ್ದಾರೆ. ಆದರೆ ಮೂಡಾ ಮಾಜಿ ಅಧ್ಯಕ್ಷ ಧ್ರುವಕುಮಾರ್ ಅರ್ಧಸತ್ಯವನ್ನ ಹೇಳಿದ್ದಾರಾ ಅನ್ನುವ ಡೌಟು ಶುರುವಾಗಿದೆ. ಈ ಹಿಂದೆ ಪ್ರಾಧಿಕಾರದ ಸಭೆಗೆ ವ್ಯತಿರಿಕ್ತ ಮಾಹಿತಿ ಕೊಟ್ಟಿದ್ದ ಧ್ರುವಕುಮಾರ್ ಬದಲಿ ಮಾರುಕಟ್ಟೆ ದರದ ಪರಿಹಾರದ ಹಣಕ್ಕೆ ಪಾರ್ವತಿ ಸಿದ್ದರಾಮಯ್ಯ ಒಪ್ಪುತ್ತಿಲ್ಲ, ಬದಲಿ ಜಮೀನು ಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ಅಂತ ಹೇಳಿದ್ರು. ಈಗ ಮತ್ತೊಂದು ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವುದೇ ತರವಾದಂತ ಪತ್ರ ವ್ಯವಹಾರ ಆಗಲಿ, ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ. ಪಾರ್ವತಿಯವರು ಮಾಡಿಲ್ಲ, ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ, ಮತ್ತೆ ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ, ಮತ್ತೆ ಯಾರು ಸಹ ಅದಕ್ಕೆ ಸಂಬಂಧಪಟ್ಟಂತ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ. ಸಿಎಂ ವಿರುದ್ಧ ಮೂಡಾ ನಿವೇಶನದ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆ ಪ್ರಮುಖ ಘಟ್ಟಕ್ಕೆ ತಲುಪಿದೆ. ಇಡಿ ಈಗಾಗಲೇ 25ಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ನಡೆಸಿದ್ದು ಹೇಳಿಕೆಗಳನ್ನು ದಾಖಲು ಮಾಡಿದೆ. ಇಡಿ ತನಿಖೆ ಸಿಎಂ ಸಿದ್ದರಾಮಯ್ಯ ಸನಿಹಕ್ಕೆ ಬಂದಿದ್ದು ಇದೇ ವಾರದಲ್ಲಿ ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ಬುಲಾವ್ ಕೊಡಲಿದೆ. ಈ ಮೂಲಕ ಪ್ರಕರಣದ ಪ್ರಮುಖ ಆರೋಪಿಗಳಾದ ಸಿಎಂ ಸಿದ್ದರಾಮಯ್ಯ, ಪಾರ್ವತಿ, ಸಿದ್ದರಾಮಯ್ಯನವರಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಸಮನ್ಸ್ ಹೋಗುವ ಸಾಧ್ಯತೆ ಇದೆ. ಸಮನ್ಸ್ ಕೊಟ್ಟು ತುರ್ತು ವಿಚಾರಣೆಗೆ ಹಾಜರಾಗಲು ಸೂಚಿಸುವ ಸಾಧ್ಯತೆ ಇದೆ. ಏಕೆಂದರೆ ಈಗಾಗಲೇ ಜಮೀನು ಮಾರಾಟ ಮಾಡಿದ ದೇವರಾಜು, ಜಮೀನು ಖರೀದಿ ಮಾಡಿದ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಉಳಿದ ಇಬ್ಬರು ಆರೋಪಿಗಳನ್ನು ಶೀಘ್ರದಲ್ಲಿಯೇ ವಿಚಾರಣೆಗೆ ಒಳಪಡಿಸಲಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ನಿವೇಶನದ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಈ ಪ್ರಕರಣದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ, ಕಾನೂನಿನ ಪ್ರಕಾರವೇ ಜಮೀನನ್ನು ಖರೀದಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. 2004ರಲ್ಲಿ ಜಮೀನು ಖರೀದಿ ಮಾಡುವಾಗ ದೇವರಾಜು ಅವರ ಹೆಸರಿನಲ್ಲಿಯೇ ಭೂಮಿ ಇತ್ತು. ಆ ಸೈಟನ್ನು ಮೂಡಾ ಲೇಔಟ್ ಮಾಡಿದ್ದಾಗಲಿ, ಭೂ ಪರಿವರ್ತನೆ ಮಾಡಿದ್ದಾಗಲಿ ಗೊತ್ತಿಲ್ಲ. ನಾನು ಖರೀದಿ ಮಾಡುವಾಗ 5,95,000 ರೂಪಾಯಿ ಹಣವನ್ನು ನಗದು ರೂಪದಲ್ಲಿಯೇ ಕೊಟ್ಟಿದ್ದೆ, ಇದರಲ್ಲಿ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ 2010ರಲ್ಲಿ ನಾನು ಜಮೀನನ್ನು ನನ್ನ ಸಹೋದರಿಗೆ ದಾನಪತ್ರದ ರೂಪದಲ್ಲಿ ಕೊಟ್ಟಿದ್ದೇನೆ. ದಾನಪತ್ರ ಕೊಟ್ಟ ಬಳಿಕ ಆ ಜಮೀನಿನ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಬಳಿಕ ಮೂಡಾ ವಶಕ್ಕೆ ಪಡೆದಿದ್ದಾಗಲಿ, ಸೈಟ್ ಮರುಹಂಚಿಕೆ ಮಾಡಿದ್ದಾಗಲಿ ನನಗೆ ಗೊತ್ತಿಲ್ಲ. ಮೂಡಾ ಸೈಟನ್ನು 50-50 ಅನುಪಾತದಲ್ಲಿ ಪಡೆದಿರುವ ಬಗ್ಗೆಯೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಗುಂಗಿನಲ್ಲಿರೋದ್ರಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಯಾ ಪೈಸೆ ಅನುದಾನ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಆರೋಪಿಸುತ್ತಲೇ ಬರ್ತಿದ್ದಾರೆ. ಆದರೆ ಇದೀಗ ಸ್ವತಃ ಆಡಳಿತ ಪಕ್ಷದ ಹೊಸಪೇಟೆ ಶಾಸಕ ಗವಿಯಪ್ಪ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿ ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ರಿಲೀಸ್ ಮಾಡ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡಲು ಹಣ ಇಲ್ಲ, ನಮ್ಮದೇ ಸರ್ಕಾರ ಇದ್ದರೂ ಅನುದಾನ ರಿಲೀಸ್ ಮಾಡ್ತಾ ಇಲ್ಲ, ಇದರಿಂದಾಗಿ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಶಾಸಕ HR ಗವಿಯಪ್ಪ ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ಮಾತ್ರ KKRDBಯಿಂದ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆಯಾಗಿದೆ, ಇದು ಗವಿಯಪ್ಪನವರಿಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಎಂದಿದ್ದಾರೆ. ಆದರೆ ಗ್ಯಾರಂಟಿಗಳಿಂದ ಅನುದಾನ ಕೊರತೆಯಾಗಿದೆ ಅಂತ ಮೇಲ್ಮನೆ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ನಾವು ಕೇಳ್ಕೊಂತೀವಿ, ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊತೀವಿ ಸರ್, ಒಂದು ಸಪ್ರೇಟ್ ಈ ವರ್ಷ ಅಟ್ಲೀಸ್ಟ್ 120 ಕೋಟಿನಲ್ಲಿ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ಗೆ ಒಂದು 25% ತೆಗೆದಿಡಪ್ಪ ಅಂತ ಹೇಳಿ ನಾವು ಕೇಳ್ಕೋಬೇಕನ್ಕೋತೀವಿ. ಅಟ್ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ, ಇಲ್ಲಿಗೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಇವಾಗನ ನಮಗೆ ಸ್ವಲ್ಪ ನಾವು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ. ನನಗೆ ಅದರಲ್ಲಿ ಮಾಹಿತಿ ಇಲ್ಲ. KKRDBಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೆ ಸಭೆನೂ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರ ಅಧ್ಯಕ್ಷರಿದ್ದಾರೆ, ಆ ಅಧ್ಯಕ್ಷತೆಯಲ್ಲಿ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಕಮ್ಯುನಿಕೇಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ. ರಾಜ್ಯದಲ್ಲಿ BPL ಕಾರ್ಡು ರದ್ದು ವಿವಾದ ಮತ್ತಷ್ಟು ಗೊಂದಲ ಭಯ ಸೃಷ್ಟಿ ಮಾಡ್ತಾ ಇದೆ. ನಿನ್ನೆ ಸಚಿವರ ಜೊತೆ ಸಿಎಂ ನಡೆಸಿದ ಸಭೆಯಲ್ಲಿ ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಗ್ಯಾರಂಟಿಗಳ ಹೊಡೆತ, ರೇಷನ್ ಕಾರ್ಡ್ ಅಸ್ತ್ರ ಎಂಬಂತೆ BJP ಆರೋಪಕ್ಕೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ವಿವಾದ ಪರಿಹಾರ ಮತ್ತು BJP ಆರೋಪಗಳಿಗೆ ತಕ್ಕ ಉತ್ತರ ಕೊಡುವಂತೆ ತಾಕೀತು ಮಾಡಿದ್ದಾರೆ. ಗೊಂದಲ ನಿವಾರಣೆಗೆ ಸಚಿವ ಮುನಿಯಪ್ಪಗೆ ಸೂಚನೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ವಾರದ ಒಳಗೆ ಗೊಂದಲ ಸರಿಪಡಿಸಿ ಜನರಿಗೆ ವಾಸ್ತವ ಅರ್ಥ ಮಾಡಿಸಿಕೊಡಿ ಅಂತ ಹೇಳಿದ್ದಾರೆ. ಬಿಪಿಎಲ್
ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆ, ಬಡವರ ಹೊಟ್ಟೆ ಮೇಲೆ ಸರ್ಕಾರ ಹೊಡಿತಿದೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಅಂಕಿ ಅಂಶಗಳ ಸಮೇತ ಉತ್ತರ ಕೊಡಬೇಕು. ಆದಾಯ ತೆರಿಗೆ ಪಾವತಿ ಮಾಡೋರು ಮತ್ತು ಸರ್ಕಾರಿ ನೌಕರರಿಗೆ ಮಾತ್ರ ಕಡಿತ ಮಾಡಿದ್ದೇವೆ ಅನ್ನೋದನ್ನ ಜನರಿಗೆ ಮಾಹಿತಿ ತಿಳಿಸಬೇಕು. ಒಂದು ವೇಳೆ ಅರ್ಹರಿಗೆ ಕಾರ್ಡ್ ರದ್ದಾಗಿದ್ದರೆ ಅವರು ಮರು ಅರ್ಜಿ ಹಾಕೋ ವ್ಯವಸ್ಥೆ ಮಾಡಿ ಗೊಂದಲ ಸರಿಪಡಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ, ನಾವು ರದ್ದು ಮಾಡ್ತೀವ. ನನ್ನ ಮುನಿಯಪ್ಪನವ್ರು ಹೇಳಿದ್ದೀನಿ ನಾನು, ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರು ಒಬ್ರು ತಪ್ಪಿಸ್ಕೋಬಾರ್ದು, ಅವರೆಲ್ಲರಿಗೂ ಕೊಡಬೇಕು. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಇರಬಾರ್ದು. ಎ ಪಿ ಎಲ್ ಕಾರ್ಡ್ ಇರುತ್ತಾಗ ಯಾರು ಬಿಪಿಎಲ್ ಅಲ್ಲಿ ಇದಾರೆ ಅವರೆಲ್ಲ ಇರ್ತಾರೆ, ಯಾರು ಬಿಪಿಎಲ್ ಗೆ ಅರ್ಹರಲ್ವೋ ಅವರು ಎ ಪಿ ಎಲ್ ಅಲ್ಲಿ ಇರ್ತಾರೆ. ಯಾವುದು ಕಾರ್ಡ್ ರದ್ದು ಮಾಡೋದಿಲ್ಲ. ವಕ್ಫ್ ಮೂಡ ವಾಲ್ಮೀಕಿ ಹಗರಣದ ಬಳಿಕ ಬಿಪಿಎಲ್ ಕಾರ್ಡ್ ವಿವಾದದಿಂದಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ. ಈ ಡ್ಯಾಮೇಜ್ನಿಂದ ಸರ್ಕಾರವನ್ನು ಹೊರತರಲು ಖುದ್ದು ಹೈಕಮಾಂಡ್ ಮುಂದಾಗಿದ್ದು ಸಂದೇಶ ರವಾನಿಸಿದೆ. ಪ್ರತಿ ಜಿಲ್ಲೆಯಲ್ಲೂ ಸಮಾವೇಶ ಮಾಡುವ ಮೂಲಕ ಜನರಿಗೆ ಹತ್ತಿರವಾಗುವಂತೆ ರಾಜ್ಯ ನಾಯಕರಿಗೆ ಸೂಚಿಸಿದೆ. ಪ್ರತಿ ತಿಂಗಳಿಗೆ 4 ಎಂಬಂತೆ ಪ್ರತಿ ಜಿಲ್ಲೆಗಳಲ್ಲೂ ಸಮಾವೇಶ ನಡೆಯಲಿದೆ. ಡಿಸೆಂಬರ್ ಮೊದಲ ವಾರದಿಂದಲೇ ಸಮಾವೇಶ ಆರಂಭವಾಗಲಿದ್ದು ಸಮಾವೇಶಗಳಲ್ಲಿ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ತಿಳಿಸಿ ಹೇಳುವುದು, ಮಹಿಳಾ ವರ್ಗಕ್ಕೆ ಸಿಗುತ್ತಿರುವ ಸ್ಕೀಮ್ಗಳ ಮನವರಿಕೆ ಮಾಡಿಕೊಡುವುದು ಮಾಡಲಿದ್ದಾರೆ. ಇದರ ಜೊತೆಗೆ ಹಲವು ಪ್ರಕರಣಗಳಿಂದ ಸರ್ಕಾರದ ಕೆಲಸಗಳು ಜನರಿಗೆ ಮುಟ್ಟಿಲ್ಲ, ಹೀಗಾಗಿ ಸರ್ಕಾರದ ಆಡಳಿತ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವ ಪ್ಲಾನ್ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಈಗ ಅದಕ್ಕೆ ಮತ್ತೊಂದು ನಿದರ್ಶನ ಸಿಕ್ಕಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆಯಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಸೇವೆಗಳ ದರ 10-20% ದರ ಏರಿಕೆಯಾಗಿದೆ. ಏರಿಕೆಯಾಗಿರುವ ಹೊಸ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಆಸ್ಪತ್ರೆಯಲ್ಲಿ ನೋಂದಣಿಯಿಂದ ಹಿಡಿದು ರಕ್ತ ಪರೀಕ್ಷೆಯವರೆಗೂ ಕೂಡ ದರ ಏರಿಕೆ ಮಾಡಲಾಗಿದೆ. ಇದರಿಂದ ಬಡ ರೋಗಿಗಳು ಕಂಗಾಲಾಗಿದ್ದು ಈ ಬಗ್ಗೆ ಮಾಜಿ ಸಚಿವ ಅಶ್ವತ್ಥನಾರಾಯಣ್ ಜನರಿಗೆ ದರ ಏರಿಕೆ ಹೊರೆಯಾಗಿದೆ. ಸಿಎಂ ಮತ್ತು ಡಿಸಿಎಂ ಆಸ್ಪತ್ರೆಗೆ ಹೋಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಗೌರ್ಮೆಂಟ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಬಡವರು ಬರೋರು, ಕೂಲಿ ಕೆಲಸ ಮಾಡೋರು. ನಮಗೆ 10 ರೂಪಾಯಿ ಇದ್ದಾಗಲೇ ಸ್ವಲ್ಪ ಚೆನ್ನಾಗಿತ್ತು, ಇವಾಗ 50 ರೂಪಾಯಿ ಮಾಡಿದ್ರೆ ಹೆಂಗೆ ಸರ್? ಅದಕ್ಕೆ ಟೆಸ್ಟಿಗೆ ಬರೆದುಕೊಡ್ತಾರೆ, ಎಲ್ಲದಕ್ಕೂ ದುಡ್ಡು ಕಟ್ಟಬೇಕಾಗುತ್ತೆ. ರೇಷನ್ ಕಾರ್ಡ್ ಇದ್ದರೆ ಅರ್ಧ ಅಂತಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಒಂದು ದಿವಸ ಪೂರ್ತಿ ಅದೇ ಆಗಿಬಿಡುತ್ತೆ. ಜನಪ್ರತಿನಿಧಿಗಳಾಗಿ, ಇವತ್ತು ಜನಪ್ರತಿನಿಧಿಗಳಾಗಿ ಇಂಥ ಒಂದು ಪರಿಸ್ಥಿತಿ ನೋಡಿನೂ ಅದನ್ನು ಸುಧಾರಣೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋಂಥ ದುಃಖ ನಮ್ಮಲ್ಲೂ ಇದೆ. ಈಗೇನು ನೀವು ದರ ಇವತ್ತು ಹೆಚ್ಚಾಗಿದೆ ಅನ್ನೋಂಥ ವಿಚಾರ ಒಂದು ಭಾಗ, ಈ ದರ ಹೆಚ್ಚಾಗಿರೋದು ನಿಜಕ್ಕೂ ಸಂಪೂರ್ಣವಾಗಿ ಹಿಂದೆ ಪಡೆಯುವಂಥದ್ದಾಗಬೇಕು. ಮತ್ತು ಮುಖ್ಯಮಂತ್ರಿಗಳು ದಯವಿಟ್ಟು ಒಂದು ಸರ್ಕಾರಿ ಆಸ್ಪತ್ರೆ ಭೇಟಿ ಕೊಡಿ, ಹೋಗಿ ಮಾಹಿತಿಗಳನ್ನು ನೇರವಾಗಿ ನಿಮಗೇನೆ ಹೇಳಿ, ಕರೆಗಳು ಕೊಡಿ ಅಂತ ನೀವು ನೇರವಾಗಿ ತೊಳಿ ನಿಮ್ಮ